ಸೃಷ್ಟಿಕರ್ತನ ಶಾಂತಿ ಮತ್ತು ಕರುಣೆ ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಇತ್ತೀಚೆಗೆ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಪುಟ್ಟ ಪಕ್ಷವು ಹಲವಾರು ಕಡೆಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 4 ಪಟ್ಟಣ ಪಂಚಾಯತ್ ಸದಸ್ಯರು, ಅದೇ ರೀತಿ 3 ಪುರಸಭಾ ಸದಸ್ಯರು, 2 ನಗರಸಭಾ ಸದಸ್ಯರನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗೆದ್ದುಕೊಂಡಿದೆ. ಈ ಒಂದು ಗೆಲುವು ಜನತೆಯ ಗೆಲುವಾಗಿರ್ತದೆ ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ಪ್ರಸ್ತಾವನೆಯನ್ನು ಮಾಡಿದೆ. SDP ಪಕ್ಷದ ಒಂದೊಂದು ಗೆಲುವು ಕೂಡ ಅದು ಜನಸಾಮಾನ್ಯರ ಗೆಲುವಾಗಿರ್ತದೆ. ಯಾಕೆಂತ ಹೇಳಿದರೆ ಅತ್ಯಂತ ಸಮಾಜದ ಅತ್ಯಂತ ತುಳಿತಕ್ಕೊಳಗಾದಂತಹ ಮತ್ತು ದಮನಿತವಾದಂತಹ ವರ್ಗಕ್ಕೆ ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನು ನೀಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಮಾಡ್ತಾ ಇದೆ. ಅದಕ್ಕೆ ದೇಶದ ಜನತೆ ವಿವಿಧ ಭಾಗಗಳಲ್ಲಿ ಅಭೂತಪೂರ್ವವಾದಂತಹ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಕೋಮುವಾದಿಗಳ ಒಂದು ನಾಡೆಂತ ಹೇಳಿ ಕರೆಯಲ್ಪಡುವಂತಹ ಅಥವಾ ಕೋಮುವಾದ ಅತಿ ಹೆಚ್ಚಾಗಿ ನಡೀತಾ ಇರುವಂತಹ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಯ ಬಾರಿಸಿರುವಂಥದ್ದು, ಅದೇ ರೀತಿ ಕಾಪು ಪುರಸಭೆಯ ಚೊಚ್ಚಲ ಪ್ರವೇಶದಲ್ಲೇ 3 ಸದಸ್ಯರನ್ನು ಗೆದ್ದುಕೊಂಡಿರುವಂಥದ್ದು ಬಹಳ ಆಶಾದಾಯಕವಾದಂತಹ ಬೆಳವಣಿಗೆ. ಅದೇ ರೀತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಕೇಂದ್ರ ಸ್ಥಾನ ಅಂತ ಹೇಳಿ ಕರೆಯಲ್ಪಡುವಂತಹ ಅಥವಾ ಚುನಾವಣಾ ರಾಜಕೀಯದ ತವರೂರು ಅಂತ ಹೇಳಿ ಕರೆಯಲ್ಪಡುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಾವು 2 ಸ್ಥಾನಗಳನ್ನು ಗೆದ್ದಿರುವಂಥದ್ದು, ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಮತ್ತು ಕೋಟೆಕಾರು ಪಟ್ಟಣ ಪಂಚಾಯತಿಯಲ್ಲಿ ಗೆದ್ದುಕೊಂಡಿರುವಂಥದ್ದು ಕೂಡ ಆಶಾದಾಯಕವಾದಂತಹ ಬೆಳವಣಿಗೆ. ಈ ಗೆಲುವು ಇದೇ ರೀತಿ ಮುಂದುವರಿಯಲಿ. ಈ ಗೆಲುವಿಗಾಗಿ ಶ್ರಮಿಸಿದಂತಹ ಪಕ್ಷದ ನಾಯಕರುಗಳಿಗೆ, ಪಕ್ಷದ ಕಾರ್ಯಕರ್ತರುಗಳಿಗೆ, ಅದೇ ರೀತಿ ಪಕ್ಷದ ಮಹಿಳಾ ಬೆಂಬಲಿಗರಿಗೆ, ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಮತದಾರ ಬಾಂಧವರಿಗೆ, ಅದೇ ರೀತಿ ಈ ಗೆಲುವಿಗೆ ಬೇಕಾಗಿ ಶ್ರಮಿಸಿದಂತಹ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡಿದಂತಹ ಊರಿನ ಸಮಸ್ತ ನಾಗರಿಕರಿಗೆ ಮತ್ತು ಹಿರಿಯರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಬಯಸ್ತಾ ಇದ್ದೇನೆ. ಭಯಮುಕ್ತ ಸಮಾಜ ಮತ್ತು ಹಸಿವು ಮುಕ್ತ ಸಮಾಜ ಕಟ್ಟುವಂತಹ ನಮ್ಮ ಪಯಣವು ಇದೇ ರೀತಿ ಮುಂದುವರಿಲಿಕ್ಕಿದೆ. ನಿಮ್ಮ ಸಹಕಾರ ಬೆಂಬಲ ಇದೇ ರೀತಿ ಮುಂದುವರಿಯಲಿ ಅನ್ನುವಂತಹ ಆಶಾ ಭಾವನೆಯೊಂದಿಗೆ ತಮಗೆಲ್ಲರಿಗೂ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಚುನಾವಣಾ ಫಲಿತಾಂಶದ ನಂತರ ಬಹಳಷ್ಟು ಕೀಟಳೆಗಳು ಅಥವಾ ನಮ್ಮನ್ನು ತಮಾಷೆ ಮಾಡುವಂತಹ ಪ್ರಕ್ರಿಯೆಗಳು, ಅಪಹಾಸ್ಯ ಮಾಡುವಂತಹ ಘಟನೆಗಳು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಾ ಇರಬಹುದು. ನಮ್ಮ ಕಾರ್ಯಕರ್ತರು ಅದಕ್ಕೆ ಹೆಚ್ಚಿನ ಕಿವಿಗೊಡದೆ ನಮ್ಮ ಮುಂದಿನ ಕಾರ್ಯತಂತ್ರ ಹಾಗೂ ಯೋಜನೆಯ ಬಗ್ಗೆ ಹೆಜ್ಜೆಯನ್ನು ಹಾಕಬೇಕಾಗಿದೆ. ನಾವು ವಿರಮಿಸುವವರಲ್ಲ. ನಮ್ಮ ಈ ಒಂದು ಕ್ರಾಂತಿಕಾರಿ ಹೋರಾಟದಲ್ಲಿ ನಮಗೆ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿದೆ. ಸಮಾಜ ಸುಧಾರಣೆ ಮತ್ತು ಸಮಾಜ ಸೇವೆಯ ಕಡೆ ಮುಖ ಮಾಡಿಕೊಂಡು ನಾವು ಮುಂದೆ ಸರಿಯುತ್ತಲೇ ಇರೋಣ. ಮುಂದೊಂದು ದಿನ ನಮ್ಮ ಈ ಒಂದು ಬೆಳವಣಿಗೆ ನೀತಿ ನಿರೂಪಣಾ ಸಭೆಗಳಲ್ಲಿ, ಅಂದರೆ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲೂ ಕೂಡ ಇಂತಹ ಒಂದು ನ್ಯಾಯಬದ್ಧವಾದಂತಹ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರಲಿ, ಅದರಲ್ಲಿ ನಿಮ್ಮೆಲ್ಲರ ಪಾಲಿರಲಿ ಅನ್ನುವಂತಹ ವಿಜ್ಞಾಪನೆಯನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.